ರಾಜ್ಯ ಸರ್ಕಾರ ಅವ್ರು ಮಾಡಬೇಕಾಗಿರೋ ಕೆಲಸನ ಫಸ್ಟು ಕರೆಕ್ಟಾಗಿ ಮಾಡೋದನ್ನು ಶುರು ಮಾಡಬೇಕು ಆಮೇಲೆ ರಾಜ್ಯದ ಸಂಸದರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅಂತ ಇನ್ನೊಬ್ಬರ ಮೇಲೆ ಅವರ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಈ ರೀತಿ ಮಾತಾಡೋದನ್ನು ನಿಲ್ಲಿಸಬೇಕು ಕಾವೇರಿ ನೀರನ್ನ ಬಿಡುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪ್ರೈಮರಿ ಕರ್ತವ್ಯ ಅಂತಂದರೆ ನಮ್ಮ ರೈತರು ನಮ್ಮ ಜನ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಇದನ್ನು ಕಲ್ಪಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಒಂದು ಕರ್ತವ್ಯ ಸುಪ್ರೀಂ ಕೋರ್ಟ್ ಎದುರುಗಡೆ ತಮಿಳ್ನಾಡು ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳ್ನಾಡು ಪರವಾಗಿ ವಾದ ಮಾಡಿ ಜಡ್ಜ್ಮೆಂಟನ್ನು ಅವ್ರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳ್ನಾಡಿಗೆ ತಗೊಳ್ಳೋಕ್ಕಾಗತ್ತೆ ಅಂದರೆ ಕರ್ನಾಟಕಕ್ಕೆ ಯಾಕಾಗಲ್ಲ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ನಾವು ಕರೆಕ್ಟಾಗಿ ವಾದ ಮಾಡಿದರೆ ಎರಡಲ್ಲ ಮೂರು ಸತಿನೂ ವಾದದಲ್ಲಿ ನಾವು ಹಿಂದೆ ಸೋತು ಪ್ರತಿ ಸತಿನೂ ಐದು ಸಾವಿರ ಕ್ಯೂಸೆಕ್ಸು ಹತ್ತು ಸಾವಿರ ಕ್ಯೂಸೆಕ್ಸು ಹದಿನೈದು ಸಾವಿರ ಕ್ಯೂಸೆಕ್ಸು ನೀರಿನ ಬಿಡಿ ಅನ್ನೋವಂಥ ಆರ್ಡ್ರ್ ತೊಗೊಂಬರ್ತಾ ಇರುವಂಥದ್ದು ಸೋಲ್ತಾ ಇರುವಂಥದ್ದು ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಕನ್ವಿನ್ಸ್ ಮಾಡೋಕ್ಕೆ ಯಾರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ತಮ್ಮ ಹುಳುಕನ್ನು ಮುಚ್ಕೊಳ್ಳೋಕ್ಕೋಸ್ಕರ ಇವಾಗ ಸಂಸದರು ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಅದಕ್ಕೊಂದು ಕಾನೂನಿದೆ ಅದಕ್ಕಿರುವಂಥ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಹೋಗಿ ಕಾನೂನ ಹೋರಾಟ ಮಾಡಿ ನಮ್ಮ ರಾಜ್ಯದ ರೈತರ ಹತ್ರ ಇವತ್ತು ಬೆಳೆಗಲ್ಲ ಕುಡಿಯೋ ನೀರಿಗೆ ಇವತ್ತು ಸಮಸ್ಯೆ ಇದೆ ಬೆಂಗಳೂರಿನಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ಜನ ನಿವಾಸ ಮಾಡ್ತಾ ಇದ್ದಾರೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಮಳೆ ಬರಲಿಲ್ಲ ಅಂತಂದರೆ ಬೆಂಗಳೂರಿನಲ್ಲಿರುವಂಥ ಒಂದು ಕೋಟಿ ಜನಕ್ಕೆ ಕುಡಿಯೋ ನೀರಿಗೂ ಕೂಡ ಕಷ್ಟ ಆಗುತ್ತೆ ಈ ಎಲ್ಲ ಸಮಸ್ಯೆಯನ್ನು ಈ ಎಲ್ಲ ವಿಷಯವನ್ನು ಕೋರ್ಟ್ನಲ್ಲಿ ಕರೆಕ್ಟಾಗಿ ಆರ್ಗ್ಯೂ ಮಾಡ್ದಲೇ ರಾಜ್ಯಕ್ಕೆ ಅನ್ಯಾಯ ಆಗಿ ಇವತ್ತಿಗೂ ಕೂಡ ಕಾವೇರಿ ನೀರನ್ನು ಬಿಡ್ತಾ ಇರುವಂಥದ್ದು ಯಾರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಹತ್ರ ಧೈರ್ಯ ಇತ್ತು ಅಂತಂದರೆ ಕರ್ನಾಟಕದ ಬಗ್ಗೆ ಅವರಿಗೆ ನಿಜವಾಗ್ಲೂ ನಮ್ಮ ರೈತರ ಬಗ್ಗೆ ಬೆಂಗಳೂರಿನ ಜನರ ಬಗ್ಗೆ ಕಾಳಜಿ ಇತ್ತು ಅಂತಂದರೆ ಇದೇ ಕ್ಷಣದಿಂದ ತಮಿಳ್ನಾಡಿಗೆ ಅವರೇನು ನೀರು ಬಿಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿಗೆ ಸಿ ಡಬ್ಲ್ಯೂ ಎಮ್ ಎಗೆ ಕನ್ವಿನ್ಸ್ ಮಾಡಿ ಆ ನೀರು ಬಿಡುವಂಥ ನೀರು ಬಿಡದಲ್ಲೇ ಇರುವಂಥ ಕೆಲಸ ನಿರ್ಧಾರ ತಗೊಳ್ಬೇಕು ಅವರು